ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಬಿಬಿಸಿ ಭಾರತದ ಪ್ರಧಾನಿಯ ಬಗ್ಗೆ ಮಾಡಿರುವ ಡಾಕ್ಯುಮೆಂಟರಿಯೊಂದರ ಬಗ್ಗೆ ಭಾರತ ಅಷ್ಟೇ ಅಲ್ಲ ಬ್ರಿಟನ್ನಿಂದ ಕೂಡ ತೀವ್ರ ವಿರೋಧ ಕೇಳಿ ಬರ್ತಾ ಇದೆ. ಇದು ವಸಾಹತುಶಾಹಿಯ ಮನಸ್ಥಿತಿಯನ್ನು ಪ್ರದರ್ಶಿಸ್ತಾ ಇದೆ ಮತ್ತು ಭಾರತ ಹಾಗೂ ಅದರ ಪ್ರಧಾನಿಯ ವಿರುದ್ಧ ಪ್ರಪಗಂಡಾದ ಭಾಗ ಈ ಡಾಕ್ಯುಮೆಂಟರಿ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯಿಸಿದ್ರೆ, ಬ್ರಿಟನ್ನ ಪ್ರಧಾನಿ ಋಷಿ ಸುನಕ್ ಕೂಡ ಡಾಕ್ಯುಮೆಂಟರಿಯಲ್ಲಿ ಸಜ್ಜನ ಹಾಗೂ ಗೌರವಾನ್ವಿತ ವ್ಯಕ್ತಿಯನ್ನು ಬಿಂಬಿಸಿರುವ ರೀತಿಯನ್ನು ನಾನು ಒಪ್ಪೋದಿಲ್ಲ ಅಂತ ಬ್ರಿಟನ್ ಸಂಸತ್ತಲ್ಲಿ ಹೇಳಿದ್ದಾರೆ. 20 ವರ್ಷಗಳ ಹಿಂದಿನ ಘಟನೆಯೊಂದನ್ನು ತಗೊಂಡು ಈಗ ಅದನ್ನು ಡಾಕ್ಯುಮೆಂಟರಿಯ ಹೆಸರಲ್ಲಿ ಪ್ರಕಟಿಸಿರುವ ಬಿಬಿಸಿಯ ಉದ್ದೇಶನೇ ಸರಿಯಿಲ್ಲ ಅನ್ನೋ ಟೀಕೆಗಳು ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ನಿಷ್ಪಕ್ಷಪಾತ ಪತ್ರಿಕೋದ್ಯಮದ ಬಗ್ಗೆ ಮಾತುಗಳು ಶುರುವಾಗಿವೆ. ಹಾಗಾದ್ರೆ ಬಿಬಿಸಿ ಮಾಡ್ತಾ ಇರೋದು ನಿಷ್ಪಕ್ಷಪಾತದ ಪತ್ರಿಕೋದ್ಯಮನ? ಬಿಬಿಸಿ ಅನ್ಬಯಾಸ್ಡ್ ಆಗಿ ಸುದ್ದಿಗಳನ್ನು ಪ್ರಕಟಿಸುತ್ತಾ? ಬಿಬಿಸಿ ಅನ್ನೋದನ್ನು ಎಷ್ಟು ನಂಬಬಹುದು? ಬಿಬಿಸಿಯ ಎಲ್ಲ ವರದಿಗಳು, ಎಲ್ಲ ಸುದ್ದಿ ಚಿತ್ರಗಳಲ್ಲೂ ಭಾರತ ವಿರೋಧಿ ಮನಸ್ಥಿತಿ ಹೆಚ್ಚಾಗಿ ಕಂಡುಬರುವುದು ಯಾಕೆ? ಬಿಬಿಸಿ ಹಿಂದೂ ವಿರೋಧಿ ಮಾಧ್ಯಮನ? 5 ದಶಕಗಳ ಹಿಂದೆ ಬಿಬಿಸಿಯನ್ನ ಭಾರತದಿಂದ ಓಡಿಸಿದ್ಯಾಕೆ? ಅಮೆರಿಕದ ಬಲಪಂಥೀಯರು ಬಿಬಿಸಿಯನ್ನ ಬುಲ್ಶಿಟ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂತ ಯಾಕೆ ಕರೀತಾರೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೇ, ಬಿಬಿಸಿ 2002ರಲ್ಲಿ ನಡೆದ ಗುಜರಾತ್ ಗಲಭೆಗಳ ಬಗ್ಗೆ ದಿ ಮೋದಿ ಕ್ವಶನ್ ಅನ್ನೋ ಹೆಸರಲ್ಲಿ ಡಾಕ್ಯುಮೆಂಟರಿ ಸೀರೀಸ್ ಒಂದನ್ನು ಮಾಡಿದೆ. ಅದು ಭಾರತದಲ್ಲಿ ಲಭ್ಯ ಇಲ್ಲ. ಆದರೆ ಆ ಡಾಕ್ಯುಮೆಂಟರಿಯ ಮೊದಲ ಕಂತಲ್ಲಿ ಗುಜರಾತ್ ಹಿಂಸಾಚಾರಕ್ಕೆ ಅವತ್ತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಕಾರಣ ಅಂತ ಬಿಂಬಿಸಲಾಗಿದೆ. ಅವತ್ತಿನ ಭಾರತದಲ್ಲಿ ಬ್ರಿಟಿಷ್ ರಾಯಭಾರ ಕಚೇರಿಯ ಹೇಳಿಕೆಗಳನ್ನು ಹಾಗೂ ಇನ್ನಿತರ ಹೇಳಿಕೆಗಳನ್ನು ಉಲ್ಲೇಖಿಸಿ ಮಾಡಲಾದ ಈ ಸಾಕ್ಷ್ಯಚಿತ್ರದಲ್ಲಿ ನರೇಂದ್ರ ಮೋದಿ ಅವರ ಆದೇಶದ ಮೇರೆಗೆ ಗುಜರಾತ್ ಪೊಲೀಸರು ಅಲ್ಲಿನ ಹಿಂಸಾಚಾರವನ್ನು ನಿಯಂತ್ರಿಸುವುದಕ್ಕೆ ಮುಂದಾಗಲಿಲ್ಲ ಮತ್ತು ಆ ಇಡೀ ನರಮೇಧಕ್ಕೆ ಅವತ್ತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಕಾರಣ ಅನ್ನೋ ಅಭಿಪ್ರಾಯ ಮೂಡಿಸುವ ಕೆಲಸ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಈ ಸಾಕ್ಷ್ಯಚಿತ್ರದ ಬಗ್ಗೆ ಭಾರತಕ್ಕಿಂತ ಹೆಚ್ಚಾಗಿ ವಿದೇಶಗಳಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮೊನ್ನೆ ಬ್ರಿಟನ್ ಸಂಸತ್ತಲ್ಲಿ ಕೂಡ ಚರ್ಚೆ ನಡೆದಿದೆ. ವಿರೋಧ ಪಕ್ಷದ ಸಂಸದ ಹಾಗೂ ಪಾಕಿಸ್ತಾನಿ ಮೂಲದ ಬ್ರಿಟಿಷ್ ಪ್ರಜೆ ಇಮ್ರಾನ್ ಹುಸೇನ್ ಪ್ರಶ್ನೆಗೆ ಉತ್ತರಿಸಿರುವ ಬ್ರಿಟನ್ ಪ್ರಧಾನಿ ಋಷಿ ಸುನಕ್ ಮೋದಿ ಬಗ್ಗೆ ಡಾಕ್ಯುಮೆಂಟರಿಯಲ್ಲಿ ಬಿಂಬಿಸಿರುವ ರೀತಿಯನ್ನು ನಾನು ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಬ್ರಿಟನ್ನ ಮತ್ತೊಬ್ಬ ಮುಖಂಡ ಹೌಸ್ ಆಫ್ ಲಾರ್ಡ್ಸ್ನ ಸದಸ್ಯ ಲಾರ್ಡ್ ರೆಮಿ ರೇಂಜರ್ ಕೂಡ ಈ ವರದಿ ಪಕ್ಷಪಾತದಿಂದ ಕೂಡಿದೆ ಅಂತ ಹೇಳಿದ್ದಾರೆ. ಇಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದ್ದ ಹಾಗೆ ಬಿಬಿಸಿ ತನ್ನ ಆ ಡಾಕ್ಯುಮೆಂಟರಿಯನ್ನು ಸಾಮಾಜಿಕ ಜಾಲದಲ್ಲಿ ಸಾಕಷ್ಟು ಕಡೆಗೆ ಲಭ್ಯವಾಗದ ಹಾಗೆ ಮಾಡಿದೆ. ಅದಿರಲಿ, ಈ ಬಿಬಿಸಿ ಭಾರತದ ವಿಷಯದಲ್ಲಿ ಇಂಥ ಪ್ರಪೋಗಂಡಾ ವರದಿಗಳು, ಡಾಕ್ಯುಮೆಂಟರಿಗಳನ್ನು ಪ್ರಕಟಿಸ್ತಾ ಇರೋದು ಇದು ಮೊದಲೇನಲ್ಲ. ಯಾಕೆ ಬಿಬಿಸಿಗೆ ಭಾರತದ ಬಗ್ಗೆ ಇಷ್ಟೊಂದು ದ್ವೇಷ? ಈ ಪ್ರಶ್ನೆಯನ್ನು ನೀವು ಬ್ರಿಟಿಷರನ್ನೇ ಕೇಳಿದರೆ ಅವರ ತುಟಿ ಅಂಚಲ್ಲೊಂದು ಕೊಂಕು ಹಾಗೂ ವ್ಯಂಗ್ಯದ ನಗೆ ಮೂಡುತ್ತೆ. ಬಿಬಿಸಿ ಯಾರನ್ನ ದ್ವೇಷ ಮಾಡಿಲ್ಲ ಹೇಳಿ? ಅವರನ್ನು ಹುಟ್ಟಿಸಿದ ಮತ್ತು ಅನ್ನ ಕೊಡ್ತಿರೋ ಬ್ರಿಟನ್ ಅನ್ನು ಕೂಡ ಅವರು ದ್ವೇಷಿಸದೆ ಬಿಟ್ಟಿಲ್ಲ ಅನ್ನೋ ಮಾತಲ್ಲಿ ಕೇಳಿ ಬರುತ್ತೆ. ಹಾಗಾದ್ರೆ ಬಿಬಿಸಿ ಅನ್ನೋದು ಯಾಕೆ ಹೀಗೆ? ಇದೇ ಪತ್ರಿಕೋದ್ಯಮನ? ಗೆಳೆಯರೆ, ಬಿಬಿಸಿ ಅಂದ್ರೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅನ್ನೋದು ಸ್ಥಾಪನೆಯಾಗಿದ್ದು 1922ರಲ್ಲಿ. ಕಳೆದ ಅಕ್ಟೋಬರ್ 18ಕ್ಕೆ ಬಿಬಿಸಿ ಅನ್ನೋದು ಹುಟ್ಟಿ 100 ವರ್ಷಗಳು ಕಳೆದು ಹೋದವು. ಅವತ್ತು ಬ್ರಿಟಿಷ್ ಸರ್ಕಾರದಿಂದ ಸ್ಥಾಪಿತವಾದ ಬಿಬಿಸಿಯ ಅತಿದೊಡ್ಡ ಆರ್ಥಿಕ ಮೂಲ ಕೂಡ ಬ್ರಿಟಿಷ್ ಸರ್ಕಾರನೇ. ಯುಕೆ ಫಾರಿನ್ ಅಂಡ್ ಕಾಮನ್ವೆಲ್ತ್ ಆಫೀಸ್ ಬಿಬಿಸಿಗೆ ದೊಡ್ಡ ಬಂಡವಾಳವನ್ನು ಹೂಡಿದೆ. ಹಾಗೆ ಸ್ವೀಡಿಷ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಕೋಆಪರೇಷನ್ ಏಜೆನ್ಸಿ, ಯುರೋಪಿಯನ್ ಯೂನಿಯನ್, ಕೆನಡಾ ಸರ್ಕಾರ, ಯುಎಸ್ಎಡ್ನ ಜೊತೆಗೆ ಬಿಲ್ಗೇಟ್ಸ್ ಫೌಂಡೇಶನ್ ಹಾಗೂ ನೊರಾಡಾಗಳು ಕೂಡ ಬಿಬಿಸಿಯ ಹೂಡಿಕೆದಾರರ ಪಟ್ಟಿಯಲ್ಲಿವೆ. ಆದರೆ ಬಿಬಿಸಿಯ ಮಾಲೀಕತ್ವ ಅಥವಾ ಅತಿ ಹೆಚ್ಚು ಹಣ ಹೂಡಿಕೆದಾರ ಅಂತ ಅನ್ನಿಸ್ಕೊಳ್ತಾ ಇರೋದು ಬ್ರಿಟಿಷ್ ಸರ್ಕಾರ. ಇನ್ನು ಬ್ರಿಟನ್ನಲ್ಲಿ ಬಿಬಿಸಿಯ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆಯಾ? ಒಂದು ಕಾಲಕ್ಕೆ ಅಂದರೆ ಅದು ಸ್ಥಾಪನೆಯಾದ ದಿನಗಳಲ್ಲಿ ಬ್ರಿಟಿಷರು ಈ ಸುದ್ದಿ ಸಂಸ್ಥೆಯನ್ನ ವಿಶ್ವಾಸಾರ್ಹ ಅಂತ ಭಾವಿಸ್ತಾ ಇದ್ರು. ಆದರೆ ಕಾಲಕ್ರಮೇಣ ಇಲ್ಲಿನ ಎಡಿಟೋರಿಯಲ್ ಟೀಮ್ ಅಂದರೆ ಸಂಪಾದಕೀಯ ತಂಡದ ನಿಲುವುಗಳು ಬ್ರಿಟಿಷರು ಕೂಡ ಈ ಸಂಸ್ಥೆಯ ಬಗ್ಗೆ ವಿಶ್ವಾಸ ಕಳೆದುಕೊಳ್ಳೋ ಹಾಗೆ ಮಾಡಿದ್ವು. ಬ್ರಿಟನ್ನ ಅವತ್ತಿನ ಪ್ರಧಾನಿ ಮಾರ್ಗರೆಟ್ ಥ್ಯಾಚರ್, ನಾನು 3 ಚುನಾವಣೆಗಳಲ್ಲಿ ಬಿಬಿಸಿಯ ವಿರುದ್ಧ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದೀನಿ, ಇನ್ನು ಹೋರಾಟ ಮಾಡೋ ಶಕ್ತಿ ನನಗಿಲ್ಲ ಅಂತ ಹೇಳಿಕೊಂಡ್ರು. ಫಾಲ್ಕನ್ ಯುದ್ಧಗಳ ಸಂದರ್ಭದಲ್ಲಿ ಬಿಬಿಸಿ ಮಾಡಿದ ವರದಿಗಳು ಬ್ರಿಟಿಷರ ಸಿಟ್ಟಿಗೆ ಕಾರಣ ಆದವು. ಅಷ್ಟೇ ಅಲ್ಲ, ಅವತ್ತಿನ ಸಂಸದ ಪೀಟರ್ ಬ್ರೂನ್ಯುವೆಲ್ಸ್ ಬಿಬಿಸಿಯನ್ನ ಬೋಲ್ಶೆವಿಕ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂತ ಕರೆದುಬಿಟ್ರು. ಆ ಮೂಲಕ ಬಿಬಿಸಿ ಕಮ್ಯುನಿಸ್ಟರಿಗೆ ಬೆಂಬಲವಾಗಿ ನಿಂತಿದೆ ಅಂತ ಹೇಳಿದ್ರು. ಬಿಬಿಸಿಯ ಹಿರಿಯ ಉದ್ಯೋಗಿ ಹಾಗೂ 30ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದ ಮಾರ್ಕ್ ಥಾಮ್ಸನ್ ಬಿಬಿಸಿ ಯಾವತ್ತೂ ಕೂಡ ನಿಷ್ಪಕ್ಷಪಾತದಿಂದ ಕೆಲಸ ಮಾಡೇ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಥಾಮ್ಸನ್ ಬಿಬಿಸಿಯ ಡೈರೆಕ್ಟರ್ ಜನರಲ್ ಆಗಿ ಕೂಡ ಕೆಲಸ ಮಾಡಿದ್ರು. ಇನ್ನು ಬಿಬಿಸಿಯ ಯುದ್ಧ ವರದಿಗಳನ್ನು ಮಾಡ್ತಾ ಇದ್ದ ಸೋಮಾಲಿಯಾ ಮೂಲದ ಪತ್ರಕರ್ತ ರೆಗ್ ಒಮಾರ್
ಬಿಬಿಸಿಯನ್ನ ವೈಟ್ ಮನ್ಸ್ ಕ್ಲಬ್ ಅಂತ ಕರೆಯುವ ಮೂಲಕ ಅಲ್ಲಿ ಅಪಾರ ಪ್ರಮಾಣದ ರೇಸಿಸಂ ಇದೆ ಅನ್ನೋದನ್ನು ಬಹಿರಂಗಪಡಿಸಿದ್ರು ಮತ್ತು ಅದೇ ವರ್ಣಭೇದ ನೀತಿಯ ಕಾರಣಕ್ಕೆ ಅವರು ಬಿಬಿಸಿಯಿಂದ ಹೊರನಡೆದರು ಲಿಬಿಯಾ ಯುದ್ಧದ ಸಂದರ್ಭದಲ್ಲಿ ಬಿಬಿಸಿ ಭಯಾನಕ ಪ್ರಮಾಣದ ಪಕ್ಷಪಾತ ವರದಿಗಳನ್ನು ಮಾಡ್ತು ಅವತ್ತು ಆ ಸುದ್ದಿ ಸಂಸ್ಥೆಯ ಮೇಲೆ ಇಸ್ರೇಲ್ ಎಷ್ಟು ಬೇಸರ ಮಾಡ್ಕೊಂಡಿತ್ತು ಅಂದ್ರೆ ಅಲ್ಲಿನ ಯಾವುದೇ ಪಕ್ಷದ ರಾಜಕಾರಣಿ ಕೂಡ ಬಿಬಿಸಿಗೆ ಸಂದರ್ಶನಗಳನ್ನು ಕೊಡಲಿಲ್ಲ ಅವರು ಬಿಬಿಸಿಯನ್ನು ದೂರ ಇಡೋ ಮೂಲಕ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು ಇನ್ನು ಬ್ರಿಟನ್ ನಲ್ಲಿ ಕೂಡ ಬಿಬಿಸಿ ಲೇಬರ್ ಪಕ್ಷದ ಪರ ಮತ್ತು ಕನ್ಸರ್ವೇಟಿವ್ ಪಕ್ಷದ ವಿರುದ್ಧ ಕೆಲಸ ಮಾಡುತ್ತೆ ಅನ್ನೋ ಆರೋಪಗಳಿವೆ ಇಂಥ ಬಿಬಿಸಿ ಭಾರತದ ವಿರುದ್ಧ ವರದಿ ಮಾಡ್ತಾ ಇರೋದು ಇದು ಮೊದಲಲ್ಲ ಅವರು ಇವತ್ತಿಗೂ ಕೂಡ ಭಾರತವನ್ನ ಅದೇ ವಸಾಹತುಶಾಹಿ ಕನ್ನಡಕ ಹಾಕೊಂಡೇ ನೋಡ್ತಾರೆ 1965 ರಲ್ಲಿ ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆಯತಲ್ಲ ಆಗ ಬಿಬಿಸಿ ಪಾಕಿಸ್ತಾನದ ಪರ ಮಾತಾಡ್ತಾ ಭಾರತದ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪಗಂಡಾ ಮಾಡೋ ಕೆಲಸಕ್ಕೆ ನಿಂತುಕೊಳ್ತು ಅದಾದ ಮೇಲೆ ಇಂದಿರಾ ಗಾಂಧಿ ಸರ್ಕಾರದ ಅವಧಿಯಲ್ಲಿ ಕೂಡ ಬಿಬಿಸಿ ಭಾರತದ ವಿರುದ್ಧ ಸರಣಿ ಡಾಕ್ಯುಮೆಂಟರಿಗಳನ್ನು ಪಬ್ಲಿಷ್ ಮಾಡೋದಕ್ಕೆ ಮುಂದಾಯಿತು ಅವತ್ತು ಇಂದಿರಾ ಗಾಂಧಿ ಈ ಸುದ್ದಿ ಸಂಸ್ಥೆಯ ವಿರುದ್ಧ ಎಷ್ಟು ಸಿಟ್ಟಿಗೆದ್ರು ಅಂದ್ರೆ ದೆಹಲಿಯಲ್ಲಿದ್ದ ಬಿಬಿಸಿ ಕಚೇರಿಯನ್ನೇ ಅವರು ತೆರವು ಮಾಡಿಸಿದ್ರು ಮತ್ತು ಭಾರತದಲ್ಲಿ 2 ವರ್ಷಗಳ ಕಾಲ ಬಿಬಿಸಿಯನ್ನ ನಿಷೇಧಿಸಿದ್ರು ಬಿಬಿಸಿಯ ಅವತ್ತಿನ ಭಾರತದ ವರದಿಗಾರ ರೊನಾಲ್ಡ್ ರಾಬ್ಸನ್ ನನ್ನ ಭಾರತದಿಂದ ಹೊರಹಾಕಲಾಯಿತು ಆನಂತರ ಮತ್ತೆ ಬಿಬಿಸಿ ಭಾರತಕ್ಕೆ ಬಂದಿದ್ದು 1972 ರಲ್ಲಿ ಇನ್ನು ಇಂದಿರಾ ಗಾಂಧಿ ಉಂಟು ಮಾಡಿದ ಭಯ ಹೇಗಿತ್ತು ಅಂದ್ರೆ ಎಮರ್ಜೆನ್ಸಿಯ ಸಮಯದಲ್ಲಿ ಕೂಡ ಬಿಬಿಸಿಯ ಭಾರತದ ವರದಿಗಾರ ಇಲ್ಲಿನ ಸರ್ಕಾರದ ವಿರುದ್ಧ ಎಮರ್ಜೆನ್ಸಿಯ ವಿರುದ್ಧ ಹೆಚ್ಚು ಸುದ್ದಿ ಮಾಡೋ ಧೈರ್ಯ ಮಾಡಲಿಲ್ಲ ಹಾಗಂತ ಬಿಬಿಸಿ ಅಲ್ಲಿಗೆ ಸುಮ್ಮನಾಗಲಿಲ್ಲ ಭಾರತ ವಿರೋಧಿ ಮನಸ್ಥಿತಿಯನ್ನು ಹಾಗೆ ಮುಂದುವರಿಸಿಕೊಂಡು ಬಂತು ಅದು ತೀವ್ರ ಸ್ವರೂಪಕ್ಕೆ ಹೋಗಿರೋದು 2014 ರ ನಂತರ ಅದರಲ್ಲೂ ಇತ್ತೀಚೆಗಂತೂ ಬಿಬಿಸಿಯ ಭಾರತ ವಿರೋಧಿ ಮನಸ್ತತ್ವ ಕಣ್ಣಿಗೆ ಕಟ್ಟೋ ಹಾಗೆ ಕಾಣೋದಕ್ಕೆ ಶುರುವಾಗಿದೆ ಕಳೆದ 2 ವರ್ಷಗಳ ಹಿಂದೆ ಚೀನಿ ವೈರಾಣು ಇಡೀ ಜಗತ್ತನ್ನು ಆವರಿಸಿಕೊಳ್ತಲ್ಲ ಆಗ ಬಿಬಿಸಿ ಮಾಡಿದ್ದ ವರದಿಯೊಂದು ಇಲ್ಲಿದೆ ನೋಡಿ ಹೌ ಇಂಡಿಯಾಸ್ ವ್ಯಾಕ್ಸಿನ್ ಡ್ರೈವ್ ವೆಂಟ್ ಹಾರಿಬಲಿ ರಾಂಗ್ ಅನ್ನೋ ತಲೆಬರಹದ ಈ ಲೇಖನ ಇದೆಯಲ್ಲ ಇದರಲ್ಲಿ ಬಿಬಿಸಿ ಕೊಟ್ಟ ಗ್ರಾಫ್ ಕೂಡ ಇದೆ ನೋಡಿ ಇಲ್ಲಿ ಅಮೆರಿಕಾದ ನಂತರ ಅತಿ ಹೆಚ್ಚು ವ್ಯಾಕ್ಸಿನ್ ಅನ್ನು ಕೊಡಲಾಗಿರೋ ದೇಶ ಭಾರತ 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ 2020 ರ ಮೇ ಹೊತ್ತಿಗೆ 30 ಮಿಲಿಯನ್ ಗೂ ಅಧಿಕ ಸಂಖ್ಯೆಯ ಜನಕ್ಕೆ 2 ಡೋಸುಗಳ ವ್ಯಾಕ್ಸಿನ್ ಅನ್ನು ಕೊಡಲಾಗಿದೆ ಕಡಿಮೆ ಜನಸಂಖ್ಯೆ ಇರೋ ಬ್ರಿಟನ್ ಗೆ ಭಾರತದ ಅರ್ಧದಷ್ಟು ವ್ಯಾಕ್ಸಿನ್ ಗುರಿಯನ್ನು ತಲುಪೋದಿಕ್ಕೆ ಕೂಡ ಸಾಧ್ಯ ಆಗಿಲ್ಲ ಈ ವಿಷಯವನ್ನ ಅವರದ್ದೇ ಲೇಖನದ ಗ್ರಾಫ್ಗಳು ಹೇಳ್ತಾ ಇವೆ ಇಷ್ಟಾದರೂ ಈ ಲೇಖನದ ಹೆಡ್ಲೈನ್ ಏನು ಅಂದ್ರೆ ಹೌ ಇಂಡಿಯಾಸ್ ವ್ಯಾಕ್ಸಿನ್ ಡ್ರೈವ್ ವೆಂಟ್ ಹಾರಿಬಲಿ ರಾಂಗ್ ಅಂತ ಇದು ಬಿಬಿಸಿ ಇನ್ನು ಕುಂಭಮೇಳ ನಡೀತಲ್ಲ ಇದರಿಂದ ವೈರಾಣು ವ್ಯಾಪಿಸಿಕೊಳ್ತು ಅನ್ನೋದು ಬಿಬಿಸಿಯ ಇನ್ನೊಂದು ವರದಿ ಕುಂಭಮೇಳ ಪಿಲಿಗ್ರಿಮ್ಸ್ ಟರ್ನ್ ಇಂಟು ಸೂಪರ್ ಸ್ಪ್ರೆಡರ್ಸ್ ಅನ್ನೋದು ಅದರ ಹೆಡ್ಲೈನ್ ಹಾಗೆ ಆರ್ ಹಿಂದೂ ನ್ಯಾಷನಲಿಸ್ಟ್ಸ್ ಎ ಡೇಂಜರ್ ಟು ಅದರ್ ಇಂಡಿಯನ್ಸ್ ಅನ್ನೋ ಮತ್ತೊಂದು ಸುದ್ದಿಯನ್ನು ಕೂಡ ಬಿಬಿಸಿ ಪ್ರಕಟಿಸುತ್ತೆ ದೆಹಲಿಯ ಚರ್ಚೊಂದಕ್ಕೆ ಬೆಂಕಿ ಬಿದ್ದ ಸುದ್ದಿಗೆ ಬಿಬಿಸಿ ಕೊಟ್ಟ ಹೆಡ್ಲೈನ್ ಇದು ಹಾಗೆ ಕಾಶಿ ಕಾರಿಡಾರ್ ಉದ್ಘಾಟನೆ ಮಾಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದ್ರೆ ಭಾರತ ಹಿಂದೂ ರಾಷ್ಟ್ರವಾಗ್ತಾ ಇದೆ ಅಂತ ಬಿಬಿಸಿ ಹೆಡ್ಲೈನ್ ಕೊಡುತ್ತೆ ಭಾರತದ ಪ್ರಧಾನಿ ಗಂಗಾ ನದಿಯಲ್ಲಿ ಮಿಂದೆದ್ದು ಬರೋದು ಇಡೀ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿಸೋ ಪ್ರಯತ್ನ ಆದ್ರೆ ಅಮೆರಿಕಾದ ಅಧ್ಯಕ್ಷ ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಪ್ರತಿಜ್ಞೆ ಸ್ವೀಕಾರ ಮಾಡ್ತಾನಲ್ಲ ಅದನ್ನೇನು ಅಮೆರಿಕಾನ ಕ್ರಿಶ್ಚಿಯನೀಕರಣ ಮಾಡೋ ಪ್ರಕ್ರಿಯೆ ಅಂತ ಕರಿಬೇಕಾ ಅದರ ಬಗ್ಗೆ ಬಿಬಿಸಿ ವರದಿ ಮಾಡೋದಿಲ್ಲ ಇನ್ನು 2008 ರಲ್ಲಿ ಮುಂಬೈ ಮೇಲೆ ಭಯೋತ್ಪಾದಕರ ದಾಳಿ ನಡೀತಲ್ಲ ಅವತ್ತು ಬಿಬಿಸಿ ಮಾಡಿದ ವರದಿಯನ್ನು ನೋಡಬೇಕಿತ್ತು ಅವರು ಎಲ್ಲೂ ಕೂಡ ಭಯೋತ್ಪಾದಕರು ಅನ್ನೋ ಪದವನ್ನೇ ಬಳಸಲಿಲ್ಲ ಬದಲಿಗೆ ಗನ್ಮೆನ್ ಬಂದೂಕುಧಾರಿಗಳು ಅನ್ನೋ ಪದವನ್ನೇ ಬಳಸ್ತಾ ಬಂದರು ಅಂಥದ್ದೇ ದಾಳಿಯನ್ನ ಬ್ರಿಟನ್ನ ಮೇಲೆ ಮಾಡಿದ್ರೆ ಅವರು ಭಯೋತ್ಪಾದಕರಾಗ್ತಾರೆ ಭಾರತದ ಮೇಲೆ ದಾಳಿ ಆದರೆ ಅವರು ಬಂದೂಕುಧಾರಿಗಳಾಗ್ತಾರೆ ಅವತ್ತು ಬಿಬಿಸಿಯ ಈ ಪದ ಬಳಕೆಯನ್ನು ವಿರೋಧಿಸಿ ಭಾರತದ ಹಿರಿಯ ಪತ್ರಕರ್ತ ಎಂ ಜೆ ಅಕ್ಬರ್ ಬಿಬಿಸಿಗೆ ಕೊಡಬೇಕಾಗಿದ್ದ ಸಂದರ್ಶನವನ್ನೇ ರದ್ದು ಮಾಡಿದರು ನಿಮ್ಮ ಜೊತೆ ನಾನು ಮಾತಾಡೋದಿಲ್ಲ ಅಂತ ಅವರಿಗೆ ನೇರವಾಗಿ ಹೇಳಿ ಕಳುಹಿಸಿದರು ಇನ್ನು ಕಾಶ್ಮೀರದ ವಿಷಯದಲ್ಲಿ ಕೂಡ ಬಿಬಿಸಿ ಮಾಡಿದ ಮಹಾಪರಾಧಗಳು ಒಂದೆರಡೇನಲ್ಲ ಅಲ್ಲಿನ ಚರಾರಿ ಶರೀಫ್ನಲ್ಲಿನ ಶಿಯಾ ಮುಸಲ್ಮಾನರ ಪವಿತ್ರ ಸ್ಥಳ ಶೇಖ್ ನೂರುದ್ದೀನ್ ನುರಾನಿಗೆ ಭಾರತೀಯ ಸೇನೆ ನುಗ್ಗಿ ಮುಸಲ್ಮಾನರಲ್ಲಿ ಭಯ ಉಂಟು ಮಾಡಿದೆ ಅನ್ನೋ ವರದಿಯೊಂದು ಬಿಬಿಸಿಯಲ್ಲಿ ಪ್ರಕಟವಾಯಿತು ಅದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿ ಅದು ಸುಳ್ಳು ಸುದ್ದಿ ಅಂತ ಆದ ಕೂಡಲೇ ಆ ಸುದ್ದಿಯನ್ನು ಅವರು ತಮ್ಮ ವೆಬ್ಸೈಟ್ನಿಂದ ತೆಗೆದುಹಾಕಿದರು ಹಾಗೆ ಆರ್ಟಿಕಲ್ 370 ರದ್ದಾದಾಗ ಕೂಡ ಕಾಶ್ಮೀರದಲ್ಲಿನ ಮುಸಲ್ಮಾನರ ಮೇಲೆ ಭಾರತದ ಸರ್ಕಾರ ಭಯಾನಕ ದೌರ್ಜನ್ಯವನ್ನು ನಡೆಸ್ತಾ ಇದೆ ಅನ್ನೋ ವರದಿಯೊಂದನ್ನು ಬಿಬಿಸಿ ಪ್ರಕಟಿಸಿತು ಆ ವರದಿಯನ್ನ ಅಲ್ ಜಜೀರಾ ಸೇರಿದ ಹಾಗೆ ಇನ್ನಿತರ ಮಾಧ್ಯಮಗಳು ಕಾಪಿ ಮಾಡಿದ್ವು ಆದರೆ ಆ ವರದಿ ಕೂಡ ಸುಳ್ಳು ಅನ್ನೋದು ಬಹಿರಂಗ ಆಯಿತು ಬಿಬಿಸಿ ವರದಿಯನ್ನು ತನ್ನ ವೆಬ್ಸೈಟ್ನಿಂದ ಅಳಿಸಿ ಹಾಕಿತು ಆದರೆ ಅಷ್ಟರಲ್ಲಿ ಅದು ಮಾಡಬಹುದಾಗಿದ್ದ ಎಲ್ಲ ಡ್ಯಾಮೇಜನ್ನು ಮಾಡಿ ಆಗಿತ್ತು ಹಾಗೆ 2016 ರಲ್ಲಿ ಪಾಕಿಸ್ತಾನದ ಎಂ ಕ್ಯೂ ಎಂ ಅಂದರೆ ಮುತಾಹಿದ ಕವಾಮಿ ಮೂಮೆಂಟ್ಗೆ ಭಾರತ ಆರ್ಥಿಕ ಸಹಾಯ
ಮಾಡುತ್ತಾ ಇದೆ ಅನ್ನೋ ಇನ್ನೊಂದು ಸುಳ್ಳು ಸುದ್ದಿಯನ್ನ ಬಿಬಿಸಿ ಪ್ರಕಟಿಸಿತು. ಅದನ್ನ ಭಾರತ ಹಾಗೂ ಎಂಕ್ಯೂಎಂ ಎರಡು ತೀವ್ರವಾಗಿ ವಿರೋಧಿಸಿದ್ವು, ಅಲ್ಲಗೆಳೆದ್ವು. ಆದರೆ ಪಾಕಿಸ್ತಾನದಲ್ಲಿ ಬಿಬಿಸಿಯ ಈ ಸುದ್ದಿ ಸಾಕಷ್ಟು ಮರುಪ್ರಸಾರವಾಯಿತು. ನೋಡಿ ನೋಡಿ, ನಮ್ಮ ನೆಲದಲ್ಲಿ ಭಯೋತ್ಪಾದನೆ ಮಾಡೋದಕ್ಕೆ ಇಸ್ಲಾಮಿಕ ಕಟ್ಟರ್ವಾದಿ ಸಂಘಟನೆಯೊಂದಕ್ಕೆ ಭಾರತ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದೆ, ಇದನ್ನು ಹೇಳ್ತಾ ಇರೋದು ನಾವಲ್ಲ ಬಿಬಿಸಿ ಅಂತ ಪಾಕಿಸ್ತಾನದ ಸರ್ಕಾರ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಬಾಯಿ ಬಾಯಿ ಪಡ್ಕೊಳ್ತು. ಅದು ಕೂಡ ಭಾರತದ ಹೆಸರು ಕೆಡಿಸೋದಕ್ಕೆ ಬಿಬಿಸಿ ಪ್ರಕಟಿಸಿದ್ದ ಸುಳ್ಳು ಸುದ್ದಿಯಾಗಿತ್ತು. ಬಿಬಿಸಿ ಯಾಕೆಗೆ ಗೆಳೆಯರೇ, ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ತುಂಬಾ ಏನು ಕಷ್ಟಪಡಬೇಕಾಗಿಲ್ಲ. ಭಾರತವನ್ನು ನಾವು ಒಂದು ಕಾಲಕ್ಕೆ ಆಳ್ತಾ ಇದ್ವಿ ಅನ್ನೋ ವಸಾಹತುಶಾಹಿ ಮನಸ್ಥಿತಿ ಹಾಗೂ ನಾವು ಪಶ್ಚಿಮದ ಬಿಳಿಯರು ಶ್ರೇಷ್ಠ ಅನ್ನೋ ರೇಸಿಸ್ಟ್ ಮನಸ್ಥಿತಿ ಇದೆಯಲ್ಲ, ಇದು ಭಾರತ ಮತ್ತು ಭಾರತೀಯರ ಬಗ್ಗೆ ಒಂದು ಅಸಹನೆಗೆ ಕಾರಣವಾಗ್ತಾ ಇದೆ. ಒಂದು ಕಾಲಕ್ಕೆ ಈ ಬ್ರಿಟನ್ ಭಾರತವನ್ನು ಆಳಿತಲ್ವಾ, ಇವತ್ತು ಅದೇ ಬ್ರಿಟನ್ನಲ್ಲಿ ಬಿಳಿಯರನ್ನು ಹೊರತುಪಡಿಸಿದರೆ ಅತ್ಯಂತ ಶ್ರೀಮಂತರು ಹಾಗೂ ಪ್ರಭಾವಿಗಳು ಅನ್ನಿಸ್ಕೊಳ್ತಾ ಇರೋ ಬಿಳಿಯೇತರರು ಈ ಭಾರತೀಯರು. ಅಲ್ಲಿನ ಶ್ರೀಮಂತ ಪ್ರದೇಶಗಳಲ್ಲಿ ಈ ಬಿಳಿಯರಲ್ಲದ ಭಾರತೀಯರು ವಾಸ ಮಾಡ್ತಾ ಇದ್ದಾರೆ, ಅಲ್ಲಿ ಹೂಡಿಕೆಗಳನ್ನು ಮಾಡಿದ್ದಾರೆ, ಅಲ್ಲಿನ ಜನಕ್ಕೆ ಕೆಲಸ ಕೊಡುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಇನ್ನು ಈಗ ಬ್ರಿಟನ್ಗೆ ತಾಳಿ ಕಟ್ಟಿದ ಗಂಡನ ಥರ ಇದೆಯಲ್ಲ ಅಮೆರಿಕ, ಅಲ್ಲಿ ಕೂಡ ಅತಿ ಹೆಚ್ಚು ತೆರಿಗೆದಾರರು ಭಾರತೀಯರೇ. ಈ ಎರಡೂ ದೇಶಗಳ ರಾಜಕೀಯವನ್ನು ನಿರ್ದೇಶಿಸುವ ಮಟ್ಟಕ್ಕೆ ಭಾರತೀಯ ಸಂಜಾತರು ಬೆಳೆದು ನಿಂತಿದ್ದಾರೆ. ಇದನ್ನು ಬ್ರಿಟನ್ ಮೂಲದ ರೇಸಿಸ್ಟ್ ಮನಸ್ಥಿತಿಗಳಿಗೆ ಸಹಿಸಿಕೊಳ್ಳೋದಿಕ್ಕಾಗತ್ತಾ? ಈಗ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದವನೊಬ್ಬನ ಮಗ ನಾಳೆ ಚೆನ್ನಾಗಿ ಓದಿ ನಿಮಗಿಂತ ಹೆಚ್ಚು ಬುದ್ಧಿವಂತನಾಗಿ ನಿಮಗಿಂತ ಹೆಚ್ಚು ದುಡಿದು ನಿಮ್ಮ ಒಟ್ಟು ಆಸ್ತಿಗಿಂತ ಹೆಚ್ಚು ಬೆಲೆಯ ವಾಹನದಲ್ಲಿ ನಿಮ್ಮದೇ ಮನೆಯ ಕಾಂಪೌಂಡಿಗೆ ಬಂದರೆ ನೀವು ಅವನ ಮುಂದೆ ನೇರವಾಗಿ ನಿಮ್ಮ ಅಸಹನೆಯನ್ನು ತೋಡ್ಕೊಳ್ಳದೇ ಇರಬಹುದು. ಆದರೆ ಸಣ್ಣಗೆ ನಿಮ್ಮ ಎದೆಯಲ್ಲೊಂದು ಅಸೂಯೆಯ ಕಿಡಿ ಹೊತ್ಕೊಳ್ಳೋದಿಲ್ವ? ಅದೇ ಥರದ್ದು ಈ ಬ್ರಿಟಿಷರ ಇವತ್ತಿನ ಸ್ಥಿತಿ. ಭಾರತ ಆರ್ಥಿಕವಾಗಿ ಕೂಡ ಅವರನ್ನು ಹಿಂದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ. ಅವರ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸೋದಕ್ಕೆ ಭಾರತೀಯ ಮೂಲದ ವ್ಯಕ್ತಿಯನ್ನು ಪ್ರಧಾನಿಯನ್ನಾಗಿ ಆಯ್ಕೆ ಮಾಡ್ಕೋಬೇಕಾದ ಪರಿಸ್ಥಿತಿ ಅವರಿಗಿವತ್ತು ಬಂದಿದೆ. ಇನ್ನು ಬ್ರಿಟನ್ನಲ್ಲಿನ ಭಾರತೀಯರಿದಾರಲ್ಲ, ಅವರು ಲೇಬರ್ ಪಕ್ಷಕ್ಕಿಂತ ಹೆಚ್ಚಾಗಿ ಕನ್ಸರ್ವೇಟಿವ್ ಪಕ್ಷವನ್ನು ಬೆಂಬಲಿಸ್ತಾರೆ ಅನ್ನೋ ಉರಿ ಬೇರೆ. ಇನ್ನು ಬಹುತೇಕ ಎಲ್ಲ ಜಾಗತಿಕ ಸಂಸ್ಥೆಗಳಲ್ಲೂ ಭಾರತೀಯ ಮೂಲದ ವ್ಯಕ್ತಿಗಳೇ ಇದ್ದಾರೆ, ಅವರೇ ಆ ಸಂಸ್ಥೆಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಇದನ್ನೆಲ್ಲ ಅವರಿಗೆ ಹೇಗೆ ತಾನೇ ಸಹಿಸಿಕೊಳ್ಳೋದಿಕ್ಕಾಗತ್ತೆ ಹೇಳಿ? ಬರೀ ಭಾರತದ ಬಗ್ಗೆ ಮಾತ್ರ ಅಲ್ಲ, ಚೈನಾದ ಬಗ್ಗೆ ಕೂಡ ಅವರು ಇದೇ ಅಸೂಯೆ ಮತ್ತು ಇದೇ ಥರದ ಬೆಂಕಿ ಕಾರ್ತಾರೆ. ಯಾಕೆಂದರೆ ಚೈನಾ ಕೂಡ ಅವರನ್ನು ದಾಟಿ ಯಾವತ್ತೂ ಮುಂದಕ್ಕೆ ಹೋಗಿಬಿಟ್ಟಿದೆ. ಹೀಗಾಗಿ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಮಾನವ ಹಕ್ಕುಗಳ ದಮನ ಆಗ್ತಾ ಇದೆ, ಅಲ್ಲಿನ ಕಾರ್ಖಾನೆಗಳಿಂದ ಹವಾಮಾನ ಕೆಡ್ತಾ ಇದೆ. ಹೀಗೆ ಬಿಬಿಸಿ ಅಸಂಬದ್ಧ ಪ್ರಲಾಪಗಳನ್ನು ಮಾಡ್ತಲೇ ಇರುತ್ತೆ. ಇನ್ನು ಹಿಂದೂ ದ್ವೇಷ, ಅದು ಬಿಡಿ, ಅದು ಇವತ್ತು ನೆನ್ನೆಯದ್ದಂತೂ ಅಲ್ಲ. ಪಶ್ಚಿಮದ ಜಗತ್ತು ವಿಶ್ವದ ಎಲ್ಲ ಪುರಾತನ ನಾಗರಿಕತೆಗಳನ್ನು ನಾಶ ಮಾಡೋದ್ರಲ್ಲಿ ಯಶಸ್ವಿಯಾಯಿತು. ಒಂದಷ್ಟು ನಾಗರಿಕತೆಗಳು ಇಸ್ಲಾಮಿನ ಕಾರಣಕ್ಕೆ ನಾಶ ಹೊಂದಿದ್ವು, ಇನ್ನಷ್ಟು ನಾಗರಿಕತೆಗಳು ಮಿಷನರಿಗಳ ಪ್ರಭಾವದಿಂದ ನಾಶ ಹೊಂದಿತ್ತು. ಇನ್ನು ಹಳದಿ ನದಿಯ ನಾಗರಿಕತೆಯನ್ನು ಕಮ್ಯುನಿಸ್ಟರು ಬಲಿ ತಗೊಂಡ್ರು. ಇಷ್ಟಾದರೂ ಕೂಡ ಇನ್ನೂ ಜಗತ್ತಲ್ಲಿ ಉಳ್ಕೊಂಡಿರುವ ಅತಿ ಪುರಾತನ ನಾಗರಿಕತೆ ಅಂದರೆ ಅದು ಭಾರತದ ಸನಾತನ ನಾಗರಿಕತೆ ಮತ್ತು ಧರ್ಮ ಒಂದೇ. ಅದನ್ನು ಹಾಳು ಮಾಡಬೇಕು ಅಂದರೆ ಪ್ರಪಗಂಡಾಗಳು, ಸುಳ್ಳು ಪ್ರಚಾರಗಳು, ದ್ವೇಷ, ಅಸಹನೆಯ ಮೂಲಕ ಉಂಟು ಮಾಡುವ ಭಯಗಳು, ಸಮಾಜವನ್ನು ಜಾತಿ ಮತಗಳ ಹೆಸರಲ್ಲಿ ಒಡೆಯುವ ಪ್ರಯತ್ನಗಳು, ಇವೆಲ್ಲವನ್ನು ಕೂಡ ಪಶ್ಚಿಮದ ಜಗತ್ತು ತುಂಬ ಹಿಂದಿನಿಂದ ಮಾಡ್ತಾ ಬರ್ತಾ ಇದೆ. ಅದಕ್ಕೆ ನಮ್ಮಲ್ಲಿನ ಕೆಲ ಅತಿ ಬುದ್ಧಿವಂತರು, ಅವರನ್ನವರು ಪ್ರಗತಿಪರರು ಅಂತ ಘೋಷಿಸಿಕೊಂಡವರು ಸಾಥ್ ಕೊಡ್ತಾ ಇದ್ದಾರೆ. ಅದರ ಪರಿಣಾಮ ಭಾರತ ಹಾಗೂ ಹಿಂದುತ್ವದ ವಿರುದ್ಧದ ಪ್ರಪಗಂಡಾಗಳು. ಹಾಗಂತ ಈ ಬಿಬಿಸಿ ಇಸ್ಲಾಮನ್ನು ಬಿಟ್ಟಿದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಅವರು ಇಸ್ಲಾಮಿಕ್ ದೇಶಗಳಲ್ಲಿ ಬೇರೆಯದ್ದೇ ರೀತಿಯ ಅಪಪ್ರಚಾರವನ್ನು ಮಾಡ್ತಾರೆ. ಅವರಿಗೆ ಜಗತ್ತಿನ ಯಾವ ಪ್ರದೇಶದಲ್ಲೂ ಕೂಡ ಜನ ಶಾಂತಿಯಿಂದ ಬಾಳೋದು ಬೇಕಾಗಿಲ್ಲ. ತಮ್ಮ ಪ್ರಪಗಂಡಾಗಳನ್ನು, ಪ್ರಚೋದನಾತ್ಮಕ ಹಾಗೂ ಸುಳ್ಳು ವರದಿಗಳನ್ನು ಪತ್ರಿಕಾ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅಂತ ಭಾವಿಸಿರೋ ಜನ ಅವರು. ಇಂಥ ಬಿಬಿಸಿಯ ವರದಿಗಳನ್ನು, ಚಿತ್ರಗಳನ್ನು ತಿರಸ್ಕರಿಸೋದು ಬಿಟ್ಟು ಇನ್ನೇನು ತಾನೇ ಮಾಡಬಹುದು? ಬಿಬಿಸಿ ಒಂದೇ ಅಲ್ಲ, ಇಂಥ ಬಿಬಿಸಿ ಮನಸ್ಥಿತಿಯ ಸಾಕಷ್ಟು ಮಾಧ್ಯಮಗಳು ನಮ್ಮ ದೇಶದ ಒಳಗೂ ಇವೆ. ಇರಲಿ ಬಿಡಿ, ಜನಕ್ಕೆ ಅರ್ಥ ಆಗುವವರೆಗೆ ಮಾತ್ರ ಇದೆಲ್ಲ ನಡೆಯುತ್ತೆ, ಆಮೇಲೆ ಜನಾನೇ ಇವರನ್ನು ದೂರ ತಳ್ಳೋದಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಬ್ರಿಟನ್ನಲ್ಲಿ ಬಿಬಿಸಿಯ ವಿರುದ್ಧ ಅಲ್ಲಿನ ಭಾರತೀಯ ಮೂಲದ ವ್ಯಕ್ತಿಗಳು, ಹಿಂದೂಗಳು, ಅವರ ಜೊತೆಗೆ ಅಲ್ಲಿನ ಬ್ರಿಟಿಷ್ ಪ್ರಜೆಗಳು ಹಾಗೂ ಮುಸಲ್ಮಾನರು ಕೂಡ ಸಾಕಷ್ಟು ಬಾರಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ನಾನಾ ದೇಶಗಳಲ್ಲಿ ಬಿಬಿಸಿಯ ವಿರುದ್ಧ ಪ್ರತಿಭಟನೆಗಳಾಗಿವೆ. ಅದು ತನ್ನ ನಂಬಿಕೆ ಹಾಗೂ ವಿಶ್ವಾಸವನ್ನು ಈಗಾಗಲೇ ಕಳ್ಕೊಳ್ಳೋದಕ್ಕೆ ಶುರು ಮಾಡಿ ಸಾಕಷ್ಟು ದಿನಗಳೇ ಆಗೋಗಿವೆ. ಇನ್ನೆಷ್ಟು ದಿನ? ಇದು ಗೆಳೆಯರೆ ಬಿಬಿಸಿಯನ್ನು ಬ್ರಿಟಿಷ್ ಬುಲ್ಶಿಟ್, ಭಾರತದ ಬಗ್ಗೆ ಮಾಡ್ತಾ ಇರುವ ಅಪಪ್ರಚಾರಕ್ಕೆ ಸಂಬಂಧಪಟ್ಟ ಸಂಕ್ಷಿಪ್ತ ಮಾಹಿತಿ. ಇದನ್ನು ಇನ್ನೂ ಹೇಳ್ತಾ ಹೋದರೆ ಒಂದೆರಡು ದಿನಕ್ಕೆ ಮುಗಿಯದಷ್ಟು ಸರಕಿಲ್ಲಿದೆ. ಆದರೆ ಇಷ್ಟು ಸಾಕು ಅಂತ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.